ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೆ ಈ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 6 ಕಾರ್ಯಕ್ರಮದಲ್ಲಿ ಇಂದು ಬಿಗ್ ಬಾಸ್ ವಿಶೇಷ ಚಟುವಟಿಕೆಯೊಂದನ್ನ ನೀಡಿದ್ರು. ಆ ವಿಶೇಷ ಚಟುವಟಿಕೆ ಇಷ್ಟು ದಿನ ನೀಡಿದ್ದ ಪ್ರತಿಯೊಂದು ಚಟುವಟಿಕೆಗಿಂತಲೂ ಬಹಳಷ್ಟು ವಿಭಿನ್ನವಾಗಿತ್ತು. ಮ್ಯೂಸಿಕಲ್ ಚೇರ್ ಮಾದರಿಯಲ್ಲಿ ನಡೆದು ಬಂದಂತಹ ಈ ಒಂದು ಆಟದಲ್ಲಿ ಆರಂಭದಲ್ಲಿ ಅಕ್ಷತಾ ಅವರು ರಾಕೇಶ್ ಅವರನ್ನ ಇಮಿಟೇಟ್ ಮಾಡಿದ್ರು. ತೇಟ್ ರಾಕೇಶ್ ಅವರೇ ಇದೀಗ ಹಾವಭಾವವನ್ನ ತೋರಿಸ್ತಾ ನಟನೆ ಮಾಡ್ತಿದ್ದಾರೇನೋ ಎನ್ನುವಷ್ಟರ ಮಟ್ಟಿಗೆ ಅಕ್ಷತಾ ಅವರು ರಾಕೇಶ್ ಅವರನ್ನ ಇಮಿಟೇಟ್ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಮನೆಯಲ್ಲಿ ಆಂಡಿ ಈಗಾಗಲೇ ತನಗೆ ಕುಚ್ ಕುಚ್ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಎನ್ನುವುದ್ರ ಬಗ್ಗೆ ಸುಳಿವನ್ನ ಕೊಟ್ಟಿದ್ದು, ಒಬ್ಬ ವ್ಯಕ್ತಿ ಮನೆಯಲ್ಲಿದ್ದು ಆಕೆ ಬಂದು ಹತ್ತಿರ ಕುಳಿತಾಗ ಪಕ್ಕದಿಂದ ನಡೆದಾಗ ಎಲ್ಲೋ ಎದೆಯಲ್ಲಿ ಸಣ್ಣ ಜಲಕ್ ಶುರುವಾಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ಆ ಹುಡುಗಿ ಯಾರು ಅಂತ ಮಾತ್ರ ಹೇಳಿಲ್ಲ ಆಂಡಿ. ಇದೆಲ್ಲ ಒಂದ್ ಕಡೆ ಪಕ್ಕಕ್ಕಿಟ್ರೆ ಇನ್ನು ಮನೆಯಲ್ಲಿ ಮುತ್ತಿನ ಸುರಿಮಳೆಯೇ ಸುರಿದಿದೆ. ಹೌದು, ಇನ್ನು ಆಟದಲ್ಲಿ ಔಟ್ ಆದಂತಹ ಸೋನು ಪಾಟೀಲ್ಗೆ ಬಿಗ್ ಬಾಸ್ ನೀಡಿದ್ದು ತನ್ನ ತುಟಿಗೆ ಲಿಪ್ಸ್ಟಿಕ್ ಅನ್ನ ಹಚ್ಚಿಕೊಂಡು ಮನೆಯಲ್ಲಿರುವ ಪ್ರತಿಯೊಬ್ಬ ಸದಸ್ಯರಿಗೂ ಕೆನ್ನೆಗೆ ಮುತ್ತು ಕೊಡಬೇಕು ಅಂತ. ಸಾಮಾನ್ಯವಾಗಿ ಇತರೆ ಸದಸ್ಯರಿಗೆ ಕೆನ್ನೆಗೆ ಮುತ್ತು ಕೊಟ್ಟರು. ನವೀನ್ ಸಜ್ಜು ಅವರಿಗೆ ಸೋನು ಪಾಟೀಲ್ ಕೆನ್ನೆಗೆ ಮುತ್ತು ಕೊಟ್ಟಾಗ ಮಾತ್ರ ಮನೆಯರ ಎಲ್ಲಾ ಸದಸ್ಯರ ರಿಯಾಕ್ಷನ್ಸ್ ಒಂಥರ ಇತ್ತು. ಇನ್ನು ಇದೆಲ್ಲ ಪಕ್ಕಕ್ಕಿಟ್ರೆ ಇನ್ನು ಆಡಮ್ ಪಾಷಾಗೆ ಧನರಾಜ್ ಅವರು ಪ್ರಪೋಸ್ ಮಾಡಿದ್ರು. ಇನ್ನು ಧನರಾಜ್ ಅವರ ಪ್ರಪೋಸಲ್ಗೆ ಮೆಚ್ಚಿಕೊಂಡ ಆಡಮ್ ಪಾಷಾ ಸಹ ಧನರಾಜ್ಗೆ ಮುತ್ತನ್ನ ಕೊಟ್ಟು ತನ್ನ ಪ್ರೀತಿಯನ್ನ ಒಪ್ಪಿಕೊಂಡ್ರು. ಒಟ್ಟಿನಲ್ಲಿ ಇಂದು ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿಯ ಲವಲವಿಕೆ ಸೂಪರ್ ಆಗಿತ್ತು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.